ನಮಸ್ಕಾರ ವೀಕ್ಷಕರೇ ಸಾನ್ ಸೀಸನ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ನೀವು ನೋಡ್ತಾ ಜಾನ್ವಿರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ಸ್ ಸನ್ವಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವತ್ತು ನಮ್ ಜೊತೆಗೆ ಚಟಪಟ ಚಂದ್ರು ಸರ್ ಇದಾರೆ ಯಾವಿಗೆ ಮಾಡ್ತಾರೆ ಏನು ಅಂತ ನೋಡೋಣ ಈಗ ಮೊದಲಿಗೆ ಅವ್ರನ್ನ ಬರಮಾಡ್ಕೊಳ್ಳೋಣ ಲೆಟ್ಸ್ ವೆಲ್ಕಮ್ ಚಟಪಟ ಚಂದ್ರು ಸರ್ ஆஹ் நமஸ்காரா நமஸ்கார சார் எங்க இதுலவிய ಗೊತ್ತೇ ಆಗೋದಿಲ್ಲ ಈ ತರ ನೋಡಿ ನನಗೆ ಬಹಳ ಶಾಕ್ ಆಗೋದೆ ನಾನು ನೀವು ಸೇಮ್ ಕಲರ್ ನಾವು ಸೇಮ್ ಕಲರ್ ಹೌದು ಕಲರ್ಸ್ ಅಲ್ಲಿ ಒಂದೇ ತರ ಕಲರ್ಸ್ ಇದೆ ಥ್ಯಾಂಕ್ ಯು ಸೊ ವೀಕ್ಷಕರೇ ಇಲ್ಲಿ ನಮ್ಮ ಟೀಮ್ ಅವರು ನನಗೂ ಹೇಳಿಲ್ಲ ಅವ್ರಿಗೂ ಹೇಳಿಲ್ಲ ಅಥವಾ ನಾನು ಯಾರ ಹತ್ರ ಅವ್ರು ಯಾವ ಕಲರ್ ಹಾಕೊಂಡಿದ್ರೆ ಅಂತ ಕೇಳಿಲ್ಲ ಅವರು ಕೇಳಿಲ್ಲ ಆದ್ರೆ ಇದು ನಿಜವಾಗ್ಲೂ ಕೋಇನ್ಸಿಡೆಂಟ್ ಇನ್ಸಿಡೆಂಟ್ ಇನ್ನೇನು ಇದ್ರಲ್ಲಿ ಸಸ್ಪೆನ್ಸ್ ಏನಿಲ್ಲ ಬಂದ್ವಿ ಟಕ್ಕದ ಶಾಕ್ ಅವ್ರಿಗೂ ಶಾಕು ನಮಗೂ ಶಾಕು ಇಲ್ಲಿ ಈ ತರ ಎಲ್ಲ ಶಾಕ್ ಆಗ್ತಾ ಇರ್ಬೇಕು ಇದೇ ಶಾಕ್ ಅಲ್ಲಿ ಯಾವ ಅಡುಗೆ ಮಾಡಿ ತೋರಿಸ್ತೀವಿ ಇದೇ ಶಾಕ್ ಅಲ್ಲಿ ಇವಾಗ ನಾನು ಒಂದು ಚಿಕನ್ ಫ್ರೈ ದೋಸೆ ಮಾಡ್ತಾ ಇದೀವಿ ಚಿಕನ್ ಫ್ರೈ ದೋಸೆ ಹೌದು ಸರ್ ಇದು ದೋಸೆನೆ ಸಪರೇಟು ಚಿಕನ್ ಫಸ್ಟ್ ಹೇಳ್ಬಿಟ್ರೆ ಸಸ್ಪೆನ್ಸ್ ಹೋಗುತ್ತೆ ಎಲ್ಲ ಆಲೂಗಡ್ಡೆ ಪಲ್ಯ ಹಾಕಿದ್ರೆ ಮಸಾಲೆ ದೋಸೆ ಆಯ್ತದೆ ಫೆಚ್ ದೋಸೆ ಕೊಟ್ರೆ ಪಲ್ಯ ಕೊಡ್ತಾರೆ ನಾವು ಹಂಗಲ್ಲ ದೋಸೆ ಕಮ್ ಚಿಕನ್ ಎರಡು ಸೇರಿಸಿ ಮದ್ಕೆ ಮಾಡ್ತೀವಿ ಆಹಾ ಅಂತ ತೋರಿಸ್ತೀವಿ ಕಲ್ತ್ಕೊಳ್ಳಿ ಬೇಗ ಮಾಡ್ಕೊಳ್ಳಿ ಅದಾದ್ಮೇಲೆ ಹೇಳ್ತಾರೆ ಮೇಡಮ್ ಅವರು ಓಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಚಿಕನ್ ಫ್ರೈ ದೋಸೆ ಹೇಗಿರುತ್ತೆ ಅಂತ ಸರ್ ಶಾಕ್ ಈಗ ಚಿಕನ್ ಫ್ರೈ ದೋಸೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಚಿಕನ್ ಫ್ರೈ ದೋಸೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಚಿಕನ್ ಫ್ರೈ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಕರಿಬೇವು ಒಂದು ಈರುಳ್ಳಿ ಅರ್ಧ ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಚಮಚ ಖಾರದ ಪುಡಿ ಕಾಲು ಚಮಚ ಕರಿಮೆಣಸಿನ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಒಂದು ಚಮಚ ಧನಿಯಾ ಪುಡಿ ಕಾಲು ಚಮಚ ಗರಂ ಮಸಾಲೆ ಕಾಲು ಚಮಚ ಜೀರಿಗೆ ಪುಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಕಿಲೋ ಬೋನ್ಲೆಸ್ ಚಿಕನ್ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ದೋಸೆ ಹಿಟ್ಟು ಇದಕ್ಕೆ ಇದ್ದೇ ಇದೆ ಇವಾಗ ಕಾಸ್ಟ್ಲಿ ಪ್ರಾಡಕ್ಟು ನಾಲ್ಕು ಸ್ಪೂನ್ ಎಣ್ಣೆ ನಾಲ್ಕು ಸ್ಪೂನ್ ಎಣ್ಣೆ ಹಾಂ ನೋಡಿ ಯಾಕೆ ಹಾಗೆ ಈಗ ನಮ್ಮ ಚಟಾಪಟ ಅವ್ರನ್ನ ಫಸ್ಟ್ ಪ್ರಶ್ನೆ ಮಾಡ್ತೀವಿ ಹಾಂ ಹಾಂ ಚಟಾಪಟ ಬಂದ್ಬಿಟ್ರೆ ಸೌಂಡು ಹಾಂ ನಾನಂದ ಯಾವುದೂ ಇಲ್ಲ ಇನ್ನೂ ಚೂರು ಆಗಲಿ ಆ ಕರ್ಬೇವಿನ ಸ್ಮೆಲ್ ಬಂದ್ಬಿಟ್ರೆ ಆಯಿಲಲ್ಲಿ ಎಲ್ಲದಕ್ಕೂ ಬ್ಯಾಲೆನ್ಸ್ ಮಾಡಕ್ ಬಿಡುತ್ತೆ ಈಗ ಒಂದು ಈರುಳ್ಳಿಯನ್ನು ಇದಕ್ಕೆ ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದಂಗೆ ಇಲ್ಲಿ ಬಿಡಿಮ ಒಂದೇ ಈರುಳ್ಳಿ ದಪ್ಪ ಸಣ್ಣ ಸಣ್ಣ ಬೇಗ ಬೇಗ ಮಾಡಿದೆ ಎಲ್ಲ ಹುಡುಕ್ತಾ ಇದ್ದಾರೆ ಈಗ ಬಿಟ್ಟಿದ್ದಾರೆ ಅಡಿಗೆ ಅದರಿಂದ ಮುಂಚೆ ಆದ್ರೆ ಆಗಿರೋ ಬಿಡಿ ಅಂತ ಚೆಕ್ ನೋಡಿ ನೋಡಿಲ್ಲ ಮಾಡ್ಬೇಕಿತ್ರ ಎಲ್ಲ ಚೆಕ್ ಮಾಡಿ ನೀಟಾಗಿ ಮಾಡಿದ್ರೆ ಹುಗುರು ಉದ್ದ ಇದೆ ಅಂತನೂ ಹಾಕ್ತಾರೆ ನಾನ್ ಆಕ್ಚುಲಿ ಸವಿರುಚಿಗೋಸ್ಕರ ಈ ನೇಲಾಟ್ ಆರ್ಟ್ ಬರ್ತೀನಿ ಕೆಲವ್ರಿಗೆ ಇದು ಇಷ್ಟನೇ ಆಗಲ್ಲ ನಾನ್ ಆಕ್ಚುಲಿ ಕೈ ಕಾಣತಲ್ಲ ಅಂತ ಹೇಳಿ ಮಾಡಿಸ್ಕೊಂಡ್ ಬಂದ್ರೆ ಸ್ವಲ್ಪ ಉಗುರುಗಳನ್ನ ಸ್ವಲ್ಪ ಟ್ರಿಮ್ ಮಾಡಿ ಎಲ್ಲೆಲ್ಲಿ ಏನೇನು ಚೆಕ್ ಮಾಡ್ತಾರೆ ಅದರಿಂದ ಭಾರಿ ಹುಷಾರಾಗಿ ಮಾಡುವ ಅಡಿಗೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಚಂದ ತೋರ್ಸಿ ಚಂದ ಮಾಡಲು ಬಂದಿದ್ದೇನೆ ಸವಿ ರುಚಿಯಲ್ಲಿ ಟೊಮ್ಯಾಟೊ ಸ್ವಲ್ಪ ಚಂದಿದೆ ಒಂದ್ ಟೊಮ್ಯಾಟೋ ಲೆಕ್ಕಾಚಾರ ಎಲ್ಲ ಬಂದ್ಬಿಟ್ಟಿದೆ ಅಡುಗೆ ಹೇಳ್ಕೊಟ್ಟ ಮೇಲೆ ಸುತ್ತಳತೆ ಯಾವಾಗ್ಲೂ ಸ್ವಲ್ಪ ಚೂರು ಉಪ್ಪಿನ ಪುಡಿ ಒಂದ್ ಅರ್ಧ ಸ್ಪೂನ್ ಉಪ್ಪಿನ ಸುಮ್ನೆ ಶಾಸ್ತ್ರಕ್ಕೆ ಅದು ಆಮೇಲೆ ಇನ್ನ ರುಚಿಗಿದೆ ಇದು ಈರುಳ್ಳಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಮನೆಯಲ್ಲಿ ಮಾಡಿದ ಪುಡಿ ಒಂದು ಕಾಲ್ ಸ್ಪೂನ್ ಕಾಳಮೆಣಸಿನ ಪುಡಿ ನಮಗೆ ಹಳದಿ ಸ್ವಲ್ಪ ಒಂದು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಜೀರಿಗೆ ಪುಡಿ ಒಂದು ಫುಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಾದ್ಮೇಲೆ ನಮ್ದು ಬೋನಮ್ಮ ಅಂತ ಹೇಳಿ ಬೋನ್ಲೆಸ್ ತಗೊಂಡಿದೀನಿ ನೋಡಿ ದೋಸೆನೂ ಬೋನ್ ಬೋನ್ಲೆಸ್ ಇದು ಬೋನ್ಲೆಸು ಇದು ಆಲೂಗಡ್ಡೆ ಅಂತ ಗೊತ್ತಾ ಆಲೂಗಡ್ಡೆ ಕಟ್ ಮಾಡ್ತಾರೆ ಗೊತ್ತಾ ಆಲೂಗಡ್ಡೆಗೆ ಆಲೂಗಡ್ಡೆ ಪಲ್ಯಕ್ಕೆ ಆ ತರ ಚಿಕನ್ ಆಲೂಗಡ್ಡೆನ ಆಲೂಗಡ್ ಆಲೂಗಡ್ಡೆ ಬೇಯಿಸ್ಕೊಂಡು ಕಟ್ ಮಾಡ್ತೀವಲ್ಲ ಇಲ್ಲ ಹಿಂಗ ಹಿಂಗ್ ಅಂತೀವಿ ಈಗ ಸ್ವಲ್ಪ ಓಕೆ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಸರ್ ನೀವ್ ಏನ್ ಮಾಡ್ತಾ ಇದ್ದೀರ ಅಂತ ದೋಸೆ ಚಿಕನ್ ಕರಿ ಅಂದ್ರೆ ಕರಿ ಅಲ್ಲ ಫ್ರೈ ಫ್ರೈ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಚಿಕನ್ ಫ್ರೈ ಅಂದ್ರೆ ಈಗ ಮಸಾಲೆ ದೋಸೆಯಲ್ಲಿ ಒಳಗಡೆ ಆಲೂಗಡೆ ಪಲ್ಯ ಹಾಕಿರ್ತಾರಲ್ಲ ಹಂಗೆ ಇದನ್ನ ಹಾಕೋದು ಹೌದ್ ಹೌದ್ ಹೌದು ಅಷ್ಟೇ 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 ಅಂತ ಅನ್ಕೋಬೇಕು ಆಮೇಲೆ ಹೇಳೇ ಹೇಳ್ತೀವಿ ನೋಡು ನೀರು ಆಹಾ ಅದರಲ್ಲಿ ನೀರು ಬಿಟ್ಕೊಳುತ್ತೆ ಈಗ ಒಂದೆರಡು ನಿಮಿಷ ಬ್ರೇಕ್ ಕೊಟ್ಟು ಅದನ್ನೇ ಸೇಮ್ ಅದೇ ಸ್ಟೈಲಲ್ಲಿ ಮುಚ್ಚಿಬಿಡಿ ಈಗ ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸಿ ಮುಚ್ಚಳವನ್ನು ಮುಚ್ಚಿ ಒಂದು ಎಂಟು ನಿಮಿಷ ಇದು ಬೇಯುತ್ತೆ ಬೇಯ್ದಾಯ್ದು ಆಮೇಲೆ ಅಲ್ಲೇ ಹಿಂಗೆ ಅನ್ನೋದು ದೋಸೆ ಆಗಿತ್ತು ಹಾಕೋದು ಕೊಡ್ತಾ ಇರ್ತೀನಿ ನೋಡಿ ನೋಡಿ ಈಗೆಲ್ಲ ಚಿಕನ್ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ನಮ್ಮ ದೋಸೆ ಹಿಟ್ಟನ್ನು ಚಂದ ಕಲಿಸಿ ಅಲ್ಲ ನನ್ಗೆ ಈಗಲೇ ಸರ್ಪ್ರೈಸ್ ಆಗ್ತಾ ಇದೆ ಏನು ಅಂತ ನೀವು ಸುಮ್ಮನೆ ಇರ್ಬೇಕು ಅದೆಲ್ಲ ನೋಡಿದ್ರೆ ಮೇಡಮ್ ಸರ್ ಏನು ಮಾಡ್ತಿದ್ದೀರಾ ಸುಮ್ಮನೆ ನೋಡ್ತಾ ಇರ್ಬೇಕು ಮಸಾಲ ದೋಸೆ ಆ ಹೌದು ಚಿಕನ್ ಮೇಲೆ ಬಿಡ್ತಾ ಇದ್ರಲ್ಲ ಸರ್ ಹೌದು ಇದು ಸ್ಪೆಷಲ್ ಅಡಿಗೆ ಅಂತ ಈ ತರ ಯಾರು ಸರ್ ದೋಸೆ ಮಾಡ್ತಾರೆ ನಾವು ಒಂದು ತೋರಿಸ್ತೀವಿ ನಮ್ದೇನು ಸ್ಪೆಷಲ್ ದೋಸೆ ಅಲ್ವಾ ಎಲ್ಲರೂ ಮಾಡ್ತಾರೆ ಅನ್ಬಿಟ್ಟು ನಾವು ಮಾಡ್ತಾ ಇರಕ್ಕಾಯ್ತದ ಆತರ ಒಂದೊಂದ್ ಚೇಂಜಸ್ ಬಿಡ್ಬೇಕು ಜನಕ್ ಚೇಂಜ್ ನಂಗೆ ನಿಜ್ವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಒಂದ್ ಕಡೆ ಚಿಕನ್ ಒಳ್ಳೆ ಆಲೂಗಡ್ಡೆ ಪಲ್ಯ ತರ ಮಾಡ್ಕೊಂಡು ಅದ್ರ ಮೇಲೆ ದೋಸೆ ಹಾಕಿದ್ದಾರೆ ನೋಡಿ ಹಂಗೆ ಆ ನೋಡಿ ನೋಡಪ್ಪ ನಂಗೆ ಸರ್ಪ್ರೈಸ್ ಇತ್ತು ಎಲ್ಲ ಜನಕ್ ಚೇಂಜ್ ಮಕ್ಳಿಗೆಲ್ಲ ಸ್ಯಾಂಡ್ವಿಚ್ ಅಂತ ಗೊತ್ತಾ ಆ ತರ ಇದನ್ನ ನಾವು ಆಲೂ ನೋಡಿ ಆಮೇಲೆ ತಿನ್ನಿ ಆಮೇಲೆ ಹೇಳಿ ಅಯ್ಯಯ್ಯೋ ಟೊಮೆಟೊ ಹಾಕ್ತಾ ಇದಾರೆ ಕೊತ್ತಂಬರಿ ಸೊಪ್ಪು ಉದ್ರಿಸ್ತಾ ಇದಾರೆ ಸರ್ ನೈಂಟಿ ನೈನ್ ವೆರೈಟಿ ದೋಸೆಸ್ ತಿಂದಿದ್ದೀನಿ ನಾನು ಬಟ್ ಈ ತರ ದೋಸೆ ನೋಡ್ತಾ ಫಸ್ಟ್ ಟೈಮ್ ಸರ್ ಇದು ನಮ್ಮ ಶೈಲಿ ನಾವು ಮಾಡಿದೀವಿ ಮಕ್ಕಳು ತಿಂದ ಒಬ್ಬ ಚಂದ್ರು ಸರ್ ಯಾವಾಗ್ಲೂ ಯಾಕ್ ಸ್ಪೆಷಲ್ ಅಂತ ಅನಿಸ್ತೀರಾ ಅಂದ್ರೆ ಹಿಂಗೆ ಸರ್ ಯಾರಿಗೂ ಗೊತ್ತಿಲ್ಲದೆ ಇರೋ ಸ್ಪೆಷಲ್ ಅಡ್ಗೆಗಳನ್ನ ಮಾಡಿ ತೋರಿಸ್ತೀರಾ ನೀವು ಮಾಡ್ಬೇಕಲ್ಲ ಮೇಡಮ್ ನಾವು ಮಾಡೋದೇ ಮಕ್ಕಳಿಗೋಸ್ಕರ ಏನೋ ಒಂದು ಚೇಂಜಸ್ ಬೇಕು ಎಲ್ಲ ಹೋಟ್ಲಿಗೆ ಹೋಗ್ತಾರೆ ಎಬ್ಬೇನೋ ತಿನ್ಬಹುದು ಅನ್ನೋ ಬದಲು ಈ ತರ ಮನೇಲಿ ಮಾಡ್ಕೊಳ್ಳಿ ಮಕ್ಳಿಗೆ ತಿನ್ಸಿ ಬೋನ್ಲೆಸ್ ಕೇಳ್ತಾರಲ್ಲ ಅದಕ್ಕೋಸ್ಕರ ಮೇಡಮ್ ಅವ್ರಿಗೆ ರುಚಿ ತೋರಿಸ್ತೀನಿ ತಂದಾದ್ಮೇಲೆ ನೀವು ಹೇಳ್ಬೇಕು ಈಗ ಸ್ವಲ್ಪ ಚಿಕನ್ ಫ್ರೈ ಎತ್ತಿಕ್ಕಿದ್ದೀನಿ ಇವಾಗ ಒಂದು ಮಕ್ಕಳಿಗೋಸ್ಕರ ಅರ್ಜೆಂಟ್ ಆಗಿ ಇನ್ನೊಂದು ಮಾಡೋದು ತೋರಿಸ್ಕೊಟ್ಬಿಡ್ತೀನಿ ಟೂ ಇನ್ ಒನ್ ಇದು ಬೈತಾ ಇರುತ್ತೆ ಇಲ್ಲಿ ಮಾಡ್ತಾ ಇರೋದೆ ಏನಂತೀರಾ ಎಸ್ ಅಂತೀನಿ ಸರ್ ಥ್ಯಾಂಕ್ ಯು ಮೇಡಮ್ ಈಗ ನಾನು ದೋಸೆ ಹಾಕಿದ್ದೀನಿ ದೋಸೆ ಪಲ್ಟಾಯಿಸೋದು ಮೇಡಮ್ ಅವರು ಕಲ್ತಿದ್ದೀರಾ ಒಂದ್ ಎರಡು ನಿಮಿಷ ಆದ್ಮೇಲೆ ನಾವು ಚಿಕನ್ ಫ್ರೈ ಮಾಡಿದೀವಲ್ಲ ಅದಕ್ಕೆ ಹಾಕಿ ಫೋಲ್ಡ್ ಮಾಡಿ ಕೊಡ್ತಾಯಿರಿ ಈಗ ರೆಡಿ ಆಗಿದೆ ಆಫ್ ಮಾಡಿದೀನಿ ಈಗ ಈ ದೋಸೆಗೆ ಚಿಕನ್ ಅರ್ಪಣೆ ಮಾಡ್ಬಿಡಿ ಮೇಡಮ್ ಅಯ್ಯೋ ಮುಗಿತಾ ಇರ್ಬೇಕು ತಿಂತಾ ಇರ್ಬೇಕು ಇಟ್ಬಿಡಿ ಹಾಕ್ಬಿಡಿ ಮಗನ ಬಿಟ್ಬಿಡಿ ನಿಮಗೋ ಅವ್ರಿಗೆ ಇಬ್ಬರಿಗೋ ಹಾ ಏನು ಹೆಣ್ಮಕ್ಳು ಏನು ಉಳಿಸ್ತಾರೆ ಆಯ್ತು ಸಾಗಲ್ಲ ಬಿಡಿ ದೋಸೆ ಚೆನ್ನಾಗಿರುತ್ತೆ ಸ್ವಲ್ಪ ತಟ್ಟೆ ಮುಚ್ಚಿ